ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಹಿನ್ನೆಲೆಯಲ್ಲಿ ಸದ್ಯ ಪ್ರಜ್ವಲ್ ರನ್ನ ಉಚ್ಚಾಟನೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಇದೆ. ಪಕ್ಷದಿಂದ ಪ್ರಜ್ವಲ್ ತಲೆದಂಡ ಫಿಕ್ಸ್. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಬಂದಿರುವಂತಹ ಹಿನ್ನೆಲೆಯಲ್ಲಿ ಪಕ್ಷದಿಂದ ಅವರನ್ನ ಉಚ್ಚಾಟನೆ ಮಾಡಲಾಗುತ್ತಾ ಅನ್ನುವ ಪ್ರಶ್ನೆ ಇದೆ. ನಾಳೆ ಪ್ರಜ್ವಲ್ ರೇವಣ್ಣ ಪಕ್ಷದಿಂದ ಅಮಾನತ್ತಾಗುವಂತಹ ಸಾಧ್ಯತೆ ಕೂಡ ಇದೆ. ಕಾರಣ, ನಾಳೆ ಜಿಟಿಡಿ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆಯನ್ನು ನಡೆಸಲಾಗುತ್ತೆ. ಸಭೆಯಲ್ಲಿ ಪ್ರಜ್ವಲ್ ವಿರುದ್ಧ ತೆಗೆದುಕೊಳ್ಬೇಕಾದಂತಹ ಕ್ರಮದ ಕುರಿತಾಗಿ ನಿರ್ಧಾರವನ್ನ ಮಾಡುವಂತಹ ಸಾಧ್ಯತೆ ಇದೆ. ನಿರ್ಧಾರ ಪಕ್ಷದ ವರಿಷ್ಠರಿಗೆ ತಿಳಿಸಿ ಆದೇಶ ಕೊಡುವಂತಹ ಸಾಧ್ಯತೆ ಇಲ್ಲಿ ನೋಡಬಹುದಾಗಿದೆ. ಕುಟುಂಬ ಅಂತ ಯಾಕೆ ಹೇಳ್ತೀರಿ? ನಾನು ಇದನ್ನೇ ಕಾಂಗ್ರೆಸ್ ನಾಯಕರಿಗೆ ಹೇಳೋದು, ಕುಟುಂಬ ಅನ್ನೋದನ್ನ ಯಾತಿ ತರ್ತಾ ಇದ್ದೀರಿ? ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ಇಲ್ಲಿ ವ್ಯಕ್ತಿ ಪ್ರಶ್ನೆ, ಕುಟುಂಬದ ಪ್ರಶ್ನೆ ಅಲ್ಲ ಇದು. ಕಾಂಗ್ರೆಸ್ನವ್ರಿಗೆ ಏನು ಮಹಾನುಭಾವರು ಅವರೆಲ್ಲ ಭಾಳ ದೊಡ್ಡ ಇದರಲ್ಲಿ ಬಂದಿರೋರ, ಇಲ್ಲಿ ಕುಟುಂಬದ ಹೆಸರನ್ನ ಯಾಕೆ ತರ್ತೀರಿ? ದೇವೇಗೌಡರ ಹೆಸರನ್ನ ಯಾಕೆ ತರ್ತೀರಿ? ಕುಮಾರಸ್ವಾಮಿ ಹೆಸರು ಯಾಕೆ ತರ್ತೀರಿ? ತಪ್ಪು ಯಾರು ಮಾಡಿದ್ರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು. ನಾನೇ ಹೇಳಿದ್ದೇನಲ್ಲ, ನಾವೇನು ವಯಸ್ಸುಗಳ ಪ್ರಶ್ನೆ ಇಲ್ಲ. ತಪ್ಪಾಗಿರ್ತಕ್ಕಂಥ ಜನರು ಎಸ್ ಐ ಟಿ ರಚನೆ ಆಗಿದೆ, ಎಸ್ ಐ ಟಿ ರಚನೆ ರಿಪೋರ್ಟ್ ಏನು ಕೊಡ್ತಾರೆ ಅದ್ರ ಮೇಲೆ ತಪ್ಪು ಮಾಡಿದರೆ ತಪ್ಪು ಅನುಭವಿಸ್ಲೇ, ಶಿಕ್ಷೆ ಅನುಭವಿಸ್ಲೇಬೇಕು. ಈಗ ಇಂಥ ವಿಷಯಗಳು ಮುಜುಗುರ ನನ್ನೊಬ್ಬನಿಗೆ ಅಲ್ಲ, ಸಮಾಜಕ್ಕೆ ಆಗುತ್ತೆ. ಯಾರೇ ತಪ್ಪು ಮಾಡಿದರೆ ಅದು ತಪ್ಪೇ. ಹಾಕಿದ್ದಾರೆ ಎಫ್ ಐ ಆರ್ಗಳು, ಹಾಕಿದ್ದಾರೆ ತನಿಖೆ ವರದಿ ಬರಬೇಕಲ್ವೇ. ಈಗ ಎಫ್ ಐ ಆರ್ ಹಾಕಿದ್ದಾರೆ, ಎಸ್ ಐ ಟಿ ರಚನೆ ಆಗಿದೆ, ಅವರಿಗೆ ತನಿಖೆ ಶುರು ಮಾಡ್ತಾರೆ. ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ, ನಮ್ಮ ತಕರಾರಿಲ್ಲ. ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ. ಅದು ಏನಿದೆ ವಾಸ್ತವಾಂಶ, ಏನು ನಡೆದಿದೆ, ಯಾರೇ ತಪ್ಪಿತಸ್ತರಿರಲಿ ಅದಕ್ಕೆ ಆಕ್ಷನ್ ಆಗಲೇಬೇಕು ಅನ್ನೋದು ನನ್ನ ಪಕ್ಷದ ನಿಲುವು. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾಕೆ ಕುಟುಂಬವನ್ನು ಎಳೆದು ತರ್ತೀರಿ? ದೇವೇಗೌಡರ ವಿಷಯವಾಗಲಿ, ನನ್ನ ಹೆಸರಾಗಲಿ ಯಾಕೆ ತರ್ತೀರಿ? ಯಾರು ತಪ್ಪು ಮಾಡಿರ್ತಾರೋ ಅವರ ತಪ್ಪಿಗೆ ತಲೆದಂಡ ಆಗಲಿ, ಶಿಕ್ಷೆ ಆಗಲಿ ಅಂತ ನಾನೇ ಹೇಳಿದ್ದೀನಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ. ಶ್ರೀನಿವಾಸ, ಸದ್ಯ ಆರೋಪ ಬಂದಿದೆ, ಈ ಹಿನ್ನೆಲೆಯಲ್ಲಿ ಪಕ್ಷದಿಂದ ಅವರನ್ನ ಉಚ್ಚಾಟನೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಏನು ಪಕ್ಷ ತೀರ್ಮಾನ ತೆಗೆದುಕೊಳ್ಳಬಹುದು ಈ ವಿಷಯದಲ್ಲಿ? ದಿವ್ಯಾ, ನಾಳೆ JDS ನ ಕೋರ್ ಕಮಿಟಿ ಸಭೆ ಇದೆ. GT ದೇವೇಗೌಡರ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಈಗಾಗಲೇ ಆರೋಪ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ತನಿಖೆಗೆ SIT ರಚನೆ ಮಾಡಿದೆ. ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗ್ತಿದೆ, ಮತ್ತೆ ನಾಯಕರು ಶಾಸಕರು ಕೂಡ ದೊಡ್ಡ ಮಟ್ಟದ ಮುಜುಗರ ಆಗ್ತಿದೆ. ಹೀಗಾಗಿ ಪ್ರಾರಂಭಿಕ ಹಂತವಾಗಿ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ನಾಳೆಯ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ರೇವಣ್ಣ ಅವರು ಮತ್ತೆ ಪ್ರಜ್ವಲ್ ರೇವಣ್ಣ ಇಬ್ಬರ ಮೇಲೂ ಕೂಡ ಪ್ರಾರಂಭಿಕ ಹಂತವಾಗಿ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಳೆಯ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ ದೇವೇಗೌಡರು, ರಾಷ್ಟ್ರೀಯ ಅಧ್ಯಕ್ಷ ಆದಂತಹ ದೇವೇಗೌಡರು ನಿರ್ಧಾರವನ್ನು ಮಾಡಲಿಕ್ಕೆ ಅವರಿಗೆ ಬಿಡ್ತಾರೆ. ಪ್ರಮುಖವಾಗಿ ಈಗಾಗಲೇ ಇಬ್ಬರು ಮೂವರು ಶಾಸಕರು ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಹಾಕ್ತಿದ್ದಾರೆ. ಕಾಂಗ್ರೆಸ್ನ ನಾಯಕರು ಕೂಡ ಪದೇ ಪದೇ ಕ್ರಮಗಳಾಗಬೇಕು, ಯಾಕೆ ಇನ್ನು ಪಕ್ಷದಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂತಹ ಆಗ್ರಹವನ್ನು ಮಾಡ್ತಿದ್ದಾರೆ. ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಆಗುವಂತಹ ಮುಜುಗರವನ್ನು ತಡಿಬೇಕು ಅನ್ನುವಂಥದ್ದು, ಮತ್ತೆ ದೇವೇಗೌಡರ ಕುಮಾರಸ್ವಾಮಿಯವರ ಹೆಸರುಗಳು ಬರ್ತಿರೋದ್ರಿಂದ ಅಪವಾದದಿಂದ ಮುಕ್ತವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಳೆ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಅಂತಿಮವಾಗಿ ದೇವೇಗೌಡರು ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಬಟ್ ಪಕ್ಷದ ಮೂಲಗಳು ಹೇಳುವ ಪ್ರಕಾರ ಪ್ರಾರಂಭಿಕ ಹಂತವಾಗಿ ತನಿಖೆ ನಡೀತಾ ಇರೋ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣರವರನ್ನ ಪಕ್ಷದಿಂದ ಅಮಾನತ್ತು ಮಾಡುವ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಬಹುದು ಅಂತ ಹೇಳಲಾಗ್ತಿದೆ. ನಾಳೆಯ ಸಭೆ ಬಳಿಕ ಯಾವ ನಿರ್ಧಾರ, ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ವಿರುದ್ಧ ಈಗ FIR ದಾಖಲಾಗಿದೆ. ಪಕ್ಷ ಯಾವ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲ. ನಾಳೆ ಕೋರ್ ಕಮಿಟಿ ಸಭೆಯನ್ನು ಕರೆಯಲಾಗಿದೆ. ಕೋರ್ ಕಮಿಟಿ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯಗಳನ್ನು ಪಡೆದುಕೊಂಡ ನಂತರದಲ್ಲಿ ವರಿಷ್ಠರಿಗೆ ಮಾಹಿತಿಯನ್ನು ಮುಟ್ಟಿಸುವ ಮೂಲಕ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇದು ಎಲ್ಲರಿಗೂ ಕೂಡ ಮುಜುಗರ ತರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಯಾವ ರೀತಿಯಾದಂತಹ ಸಲಹೆಯನ್ನು JDS ಶಾಸಕರುಗಳು ಕೊಡಬಹುದು ಅನ್ನೋದನ್ನು ನೋಡೋಣ. ಈಗ ಒಂದು